ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್. ಜೈನರ ಪವಿತ್ರ ಯಾತ್ರಾ ಕ್ಷೇತ್ರವಾದ ಸಂಮೈದಾ ಶಿಖರ್ಜಿಯನ್ನು ಜಾರ್ಖಂಡ ಸರ್ಕಾರ ಪ್ರವಾಸಿ ತಾಣವೆಂದು ಪರಿಗಣಿಸಿ ಆದೇಶ ಹೊರಡಿಸಿರುವ ನಡೆಯನ್ನು ಖಂಡಿಸಿ ಪಟ್ಟಣದ ಜೈನ್ ಸಮಾಜದ ಬಾಂಧವರು ಮಂಗಳವಾರ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತ್ರಿಗೆ ಮನವಿ ಪತ್ರ ಸಲ್ಲಿಸಿದರು. ಪಟ್ಟಣದ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಜೈನ್ ಧರ್ಮೀಯರು ತಹಸೀಲ್ದಾರ್ ಬಿಎಸ್ ಕಡಕಬಾವಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸಾಹಿತಿ ಅಶೋಕ್ ಮಣಿ, ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್, ಮಹಾವೀರ ಸಗರಿ ಮತ್ತಿತರರು ಶಿಖರ್ಜಿಯನ್ನು ಪ್ರವಾಸಿ ತಾಣ ಮಾಡಿದರೆ ಅಲ್ಲಿಗೆ ವೀಕ್ಷಣೆಗೆಂದು ಬರುವ ಪ್ರವಾಸಿಗರಲ್ಲಿ ಬಹುತೇಕರು ಭಕ್ತಿಭಾವದಿಂದ ಬರದೆ ಮೋಜು ಮಸ್ತಿ ಮಾಡಲು ಬರುತ್ತಾರೆ. ಇನ್ನು ಕೆಲವರು ಕುಡಿದು ತಿಂದು ಕುಣಿದು ಕುಪ್ಪಳಿಸಲೆಂದು ಬರುತ್ತಾರೆ. ಇದರಿಂದ ತಲತಲಾಂತರಗಳಿಂದ ಭಕ್ತಭಾವ ಬೀರುತ್ತಾ ಬಂದ ಈ ಪವಿತ್ರ ಭೂಮಿ ಅಪವಿತ್ರಗೊಳ್ಳುತ್ತದೆ. ರಾಷ್ಟ್ರಪತಿ, ಪ್ರಧಾನಿಗಳು ಜಾರ್ಖಂಡ್ ಸರ್ಕಾರಕ್ಕೆ ಸಲಹೆ ಸೂಚನೆ ನೀಡಬೇಕು. ಪ್ರವಾಸಿ ತಾಣ ಎಂದು ಮಾಡಿರುವ ಆದೇಶವನ್ನು ಹಿಂಪಡೆದು ಸಮೇಧಾ ಶಿಖರ್ಜಿ ಜೈನರ ಯಾತ್ರಾಸ್ಥಳ ಎಂದು ಘೋಷಿಸುವಂತೆ ಕ್ರಮ ಕೈಗೊಳ್ಳಬೇಕು ಬೇಕು ಎಂದು ಮನವಿ ಮಾಡಿದರು. ಚಿಕ್ಕ ಗುಡಿಗಳ ನಿರ್ಮಾಣ ಮಾಡಿದಾರ, ದಿನಮಂದಿರಗಳ ನಿರ್ಮಾಣ ಮಾಡಿದಾರ, ಅಲ್ಲಿ ಹೋಗಿ ದರ್ಶನ ಮಾಡಬೇಕು. ಒಟ್ಟಿ ಮೇಲೆ ಸುಮಾರು ಹೆಚ್ಚು ಕಡಿಮೆ 20 ಕಿಲೋಮೀಟರ್ ನಡೆದುಕೊಂಡೇ ನಾವು ಹೋಗಿ ಅಲ್ಲಿ ನಾವು ನಮ್ಮ ಭಕ್ತಿಯನ್ನ ಮೆರಿತೇವೆ. ಭಕ್ತಿಯ ಕೇಂದ್ರ ಕ್ಷೇತ್ರ ಸಮ್ಯ ಸಿಕ್ಕಿದೆ. ಅಲ್ಲಿ 24 ತೀರ್ಥಂಕರ ಪಾದುಕೆಗಳಿದೆ. ಜೈನರು ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ 24% GDP ಕೊಡ್ತಾ ಇದ್ದೀವಿ. ನಾವು 24% GDP ಕೊಟ್ಟು ನಾವು ಬೇಕಾದಂತ ಮೂರ್ತಿಗಳನ್ನ ಅಲ್ಲಿ ನಾವು ಮಾಡಬಹುದಾಗಿತ್ತು. ಆದ್ರೆ ತೀರ್ಥಂಕರದ ಒಂದು ಸ್ವಭಾವ ಏನಿದೆ, ನಮ್ದು ಯಾವುದೋ ಒಂದು ಭಾವಚಿತ್ರಗಳನ್ನು ಇಟ್ಟು ಅಥವಾ ಬಹಳ ಆಡಂಬರ ಮಾಡಿ ಮಾಡಬಾರದು. ನೀವು ಭಕ್ತಿಯಿಂದ ನೀವು ಆ ಪಾದುಕೆಗಳನ್ನು ಪೂಜೆ ಮಾಡಿದ್ರೆ ನೀವು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಅನ್ನುವ ಸಂದೇಶವನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇದೆ. ದಿಗಂಬರ ಜೈನ್ ಸಮಾಜದ ಪ್ರಮುಖರಾದ ಬಾಹುಬಲಿ ಗೋಗಿ, ಮಾಣಿಕ್ ಚಂದ್ ದಂಡಾವತಿ, ರಮೇಶ್ ದೊಡ್ಮನಿ, ಭರತೇಶ್ ಶೆಟ್ಟಿ, ರತ್ನಪ್ಪ ಮಂಕಣಿ, ಎಸ್ಆರ್ ದಶರಥ್, ಬಿಪಿ ದೊಡ್ಮನಿ, ಮಾಣಿಕ್ ಸಗರಿ, ಮಹಾವೀರ್ ಮಂಕಣಿ, ರಾಜು ಬೋಗಾರ್, ಗೊಮಟೇಶ್ ಶೆಟ್ಟಿ, ರಾಜೇಂದ್ರ ದಂಡಾವತಿ, ಅಭಿನಂದನ್ ಕಡೆಹಳ್ಳಿ, ಆದಪ್ಪ ನಾಗಾವಿ, ಭರತೇಶ್ ಮಂಕಣಿ, ಅಪ್ಪಾಜಿ ಶ್ವೇತಾಂಬರ್, ಜೈನ ಸಮಾಜದ ಮುಖಂಡರಾದ ಜ್ಞಾನಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಾಬುಲಾಲ್ ಓಸ್ವಾಲ್, ಪಾರಸ್ ಪೋರ್ವಾಲ್, ಕಾಂತಿಲಾಲ್ ಓಸ್ವಾಲ್, ವಿಕ್ರಮ್ ಓಸ್ವಾಲ್, ಡಾಕ್ಟರ್ ಡಿಬಿ ಓಸ್ವಾಲ್, ಮೋಹನ್ ಓಸ್ವಾಲ್, ಎಂಬಿ ಓಸ್ವಾಲ್, ಗುಲಾಬ್ ಚಂದ್ ಓಸ್ವಾಲ್, ಜಿತೇಂದ್ರ ಓಸ್ವಾಲ್, ಬಸವರಾಜ್ ಓಸ್ವಾಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.